ಬಸವ ಟಿವಿಯ ನೋಡುಗ ಸದ್ಭಕ್ತರಿಗೆ ನನ್ನ ಭಕ್ತಿಪೂರ್ವಕವಾದಂತಹ ಶರಣು ಶರಣಾರ್ಥಿ ನಮಸ್ಕಾರಗಳು. ಬಂಧುಗಳೇ, ಯಾವುದೇ ಒಬ್ಬ ಮನುಷ್ಯ ಈ ಭೂಮಿಯ ಮೇಲೆ ಹುಟ್ಟುವಾಗ ಅವನಿಗೆ ಏನೂ ಗೊತ್ತಿರೋದಿಲ್ಲ. ಅವನು ಒಂದು ಮಾಂಸದ ಮುದ್ದೆಯಾಗಿ ಜನಿಸ್ತಾನೆ. ಅವನು ಜನಿಸುವುದಕ್ಕೂ ಮುಂಚಿತವಾಗಿ ಅವನ ಹಿಂದಿನ ಪಾಪಕರ್ಮಗಳ ಪುಣ್ಯದ ಫಲಗಳ ಪ್ರಕಾರವಾಗಿ ಅವನು ಎಲ್ಲಿ ಹುಟ್ಟಬೇಕು ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಯಾವ ದೇಶ, ಯಾವ ರಾಜ್ಯ, ಯಾವ ಜಿಲ್ಲೆ, ಯಾವ ತಾಲೂಕು, ಯಾರು ತಂದೆ ತಾಯಿಗಳು, ಯಾವ ಊರು, ಇದೆಲ್ಲವೂ ಸಹ ಅವರ ಪೂರ್ವಿತ ಕರ್ಮ ಫಲಗಳ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ. ಇಲ್ಲ ಅಂದಿದ್ದರೆ ಭಗವಂತ ಎಲ್ಲರನ್ನೂ ಶ್ರೀಮಂತರಾಗೆ ಹುಟ್ಟಿಸ್ಬೋದಾಗಿತ್ತು, ಅಥವಾ ಎಲ್ಲರನ್ನು ಅರಮನೆಯಲ್ಲೇ ಹುಟ್ಟಿಸ್ಬೋದಾಗಿತ್ತು. ಒಬ್ಬರನ್ನು ಕುರುಡರನ್ನು, ಒಬ್ಬರನ್ನ ಕುಂಟರನ್ನು, ಕೆಲವರನ್ನು ಅತ್ಯಂತ ಪ್ರಭಾವಿ ಬುದ್ಧಿ ಉಳ್ಳವರನ್ನಾಗಿ, ಮತ್ತೆ ಕೆಲವರನ್ನು ಬುದ್ಧಿಹೀನರನ್ನಾಗಿ, ಹೀಗೆ ಅನೇಕ ವರ್ಗಗಳ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ ಈ ಜಗತ್ತಿಗೆ ಬಂದ ಮೇಲೆ ಒಳ್ಳೆಯದನ್ನು ಕೆಟ್ಟದ್ದನ್ನು ತಿಳಿದುಕೊಂಡು ಒಂದು ಒಳ್ಳೆಯ ಜೀವನ ಮಾಡಲಿಕ್ಕೆ ನಮಗೆ ಮಾರ್ಗದರ್ಶನ ಬೇಕಲ್ಲ. ಯಾಕೆ ಅಂತಂದರೆ ಈ ಜಗತ್ತಿಗೆ ನಾವು ಎಲ್ಲರೂ ಹೊಸಬ್ರೇನೆ. ಈಗ ನಾವೊಂದು ಊರಿಗೆ ಹೋಗಿರ್ತೇವೆ, ಒಂದು ಊರಿಗೆ ನಾವು ಒಂದು ಟೂರ್ ಹೋಗಿರ್ತೀವಿ ಅಂತ ತಿಳ್ಕೊಳ್ಳೋಣ. ಆ ಊರು ನಮಗೆ ಹೊಸದು, ಆ ಹೊಸದಾಗಿ ಹೋಗಿರ್ತಕ್ಕಂಥ ಊರಿಗೆ ನಮಗೆ ಯಾರ್ದಾದರೂ ಸಹಾಯ ಬೇಕು. ಇಲ್ಲಿ ನೋಡುವಂತಹ ಪ್ರದೇಶಗಳೇನಿದ್ದಾವೆ, ತಿಳ್ಕೊಳ್ಳುವಂತಹ ಪ್ರದೇಶಗಳೇನಿದ್ದಾವೆ, ಎಲ್ಲಿ ಹೋಗಬೇಕು, ಎಷ್ಟೆಷ್ಟು ಕಿಲೋಮೀಟ್ರದ ದೂರದಲ್ಲಿದ್ದಾವೆ ಎನ್ನೋದಕ್ಕೆ ನಾವು ತಿಳ್ಕೊಳ್ಳೋದಕ್ಕೆ ನಾವೇನು ಮಾಡ್ತೀವಿ, ಅಲ್ಲಿ ಯಾರನ್ನೊಬ್ಬರು ಗೈಡ್ ಅಂತ ಇಟ್ಕೋತೀವಿ. ಆ ಗೈಡ್ ಹೇಳೋ ಪ್ರಕಾರವಾಗಿ ಅವ್ರು ಹೇಳ್ತಾರೆ, ಇಂಥ ಕಡೆ ಇಂತಿಂಥ ನೋಡುವಂತಹ ಕ್ಷೇತ್ರಗಳಿದ್ದಾವೆ, ಇಂಥ ಕಡೆ ಜಲಪಾತ ಇದೆ, ಇಂಥ ಕಡೆ ದೇವಸ್ಥಾನ ಇದೆ, ಇಂಥ ಕಡೆ ಬೆಟ್ಟ ಗುಡ್ಡಗಳು ಇದ್ದಾವೆ, ಇಂಥ ಕಡೆ ರಮಣೀಯವಾದಂತಹ ಪ್ರಕೃತಿ ಸೌಂದರ್ಯ ಇದೆ, ಇತ್ಯಾದಿ ಇತ್ಯಾದಿ ಪ್ರೇಕ್ಷಣೀಯ ಸ್ಥಳಗಳನ್ನು ಆ ಗೈಡು ನಮಗೆ ಹೇಳ್ತಾರೆ. ಅದು ಒಂದು ಊರಿಗೆ ಹೋಗಬೇಕಾದ್ರೆ ಅಲ್ಲಿರ್ತಕ್ಕಂಥ ಜಾಗಗಳನ್ನು ನೋಡಬೇಕು ಅನ್ನೋದಾದರೆ ನಮಗೊಂದು ಗೈಡ್ ಬೇಕು. ಆದರೆ ನಾವು ಈ ಜಗತ್ತಿಗೆ ಹೊಸದಾಗಿ ಬಂದವಲ್ಲ, ನಮಗೊಂದು ಗೈಡ್ ಬೇಕಲ್ಲ. ಹೆಂಗೆ ಬಾಳಬೇಕು, ಹೆಂಗೆ ಬದುಕಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಇದೆಲ್ಲ ತಿಳ್ಕೊಳ್ಳೋಕೆ ಒಂದು ಗೈಡ್ ಬೇಕಲ್ಲ. ಅದೇ ಧರ್ಮ. ಆ ಗೈಡನ್ನೇ ಧರ್ಮ ಅಂತ ಹೇಳ್ತೀವಿ. ಧರ್ಮ ಮತ್ತು ಧರ್ಮಗ್ರಂಥ, ಇವು ನಮ್ಮನ್ನು ಯಾವ ರೀತಿಯಾಗಿ ಮನುಷ್ಯ ಜಾತಿಯಲ್ಲಿ ಹುಟ್ಟಿದ ಮೇಲೆ, ಮಾನವ ಕುಲದಲ್ಲಿ ಹುಟ್ಟಿದ ಮೇಲೆ ಅವನಿಗೆ ನೀತಿ ನಿಯಮಗಳು ಏನಿದ್ದಾವೆ, ಮನುಷ್ಯನಂತೆ ನಡೆದುಕೊಳ್ಳಲು ಅವನು ಏನು ಮಾಡಬೇಕು, ಹೇಗೆ ನಡೀಬೇಕು ಅಂತಕ್ಕಂಥದ್ದನ್ನು ಈ ಧರ್ಮದ ಕಟ್ಟುಪಾಡುಗಳು, ಈ ಧರ್ಮದ ಸಂವಿಧಾನಿಕ ಸಿದ್ಧಾಂತಗಳು ನಮಗೆ ಹೇಳಿಕೊಡ್ತವೆ. ಅದಕ್ಕೆ ಒಬ್ಬ ಮನುಷ್ಯ ಯಾವುದಾದ್ರೂ ಒಂದು ಧರ್ಮವನ್ನು ಗಟ್ಟಿಯಾಗಿ ಇಟ್ಕೋಬೇಕು. ಈಗ ನಾವು ನೋಡ್ತಾ ಇದ್ದೀವಿ, ನಮ್ಮಲ್ಲಿ ಈ ಒಂದು 21ನೇ ಶತಮಾನದಲ್ಲಿ ತುಂಬಿ ತುಳುಕ್ತಾ ಇರತಕ್ಕಂಥ ಕೆಲವು ಆ ಸ್ವೇಚ್ಛಾಚಾರ ನಡೆಗಳಿದ್ದಾವಲ್ಲ, ಇವರಿಗೆ ಯಾವ ಧರ್ಮನೂ ಇಲ್ಲ, ಯಾವ ಕಟ್ಟುಪಾಡುಗಳು ಇಲ್ಲ, ಆ ರೀತಿ ವರ್ತನೆಯನ್ನು ಇವತ್ತಿನ ನಮ್ಮ ಯುವಜನತೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ನಮ್ಮದು ತಪ್ಪಿದೆ. ನಾವು ಯಾವುದಾದ್ರೂ ಒಂದು ಧರ್ಮವನ್ನು, ಅದು ಸಾರ್ವತ್ರಿಕವಾಗಿರ್ತಕ್ಕಂಥ, ಸಾರ್ಥಕವಾಗಿರ್ತಕ್ಕಂಥ, ಅದು ಪರಮಾತ್ಮನಿಂದ ಹೇಳಲ್ಪಟ್ಟಿದ್ದಂತಹ, ಕೊಡಲ್ಪಟ್ಟಿದ್ದಂತಹ ಏನು ನಾವು ಸಂದೇಶವಾಹಕರು ಅಂತ ಕರಿತೀವಿ. ನಾವು ಈ ಜಗತ್ತಿಗೆ ಬಂದಂಥ ಅನೇಕ ಪ್ರವಾದಿಗಳು ಈ ಜಗತ್ತಿನ ಮನುಕುಲದ ಉದ್ಧಾರಕ್ಕೆ ಆ ದೇವರ ಹೇಳಿಕೆಯ ಪ್ರಕಾರವಾಗಿ ಅನೇಕ ಧರ್ಮಗ್ರಂಥಗಳನ್ನು ಕೊಟ್ಟಿದ್ದಾರೆ.
ಹಾಗೆಯೇ ನಮ್ಮ ಭಾರತ ದೇಶದಲ್ಲಿ ಒಂದೇ ಒಂದು ಧರ್ಮಗ್ರಂಥ, ಅದು ಅನುಭವಿಸಿ ಅನುಭಾವಿಕವಾಗಿ ಗುರುಲಿಂಗ ಜಂಗಮ ಸಾಕ್ಷಿಯಾಗಿ ಏಕದೇವೋಪಾಸನೆಯ ತಳೆಹದಿಯ ಮೇಲೆ ಈ ದೇಶಕ್ಕೆ ಕೊಡಲ್ಪಟ್ಟಂತಹ ಒಂದು ಧರ್ಮ ಏನಾದರೂ ಇದ್ದರೆ ಅದು ಏಕದೇವೋಪಾಸನೆಯ ಧರ್ಮ ಇದ್ದರೆ ಅದು ಬಸವ ಧರ್ಮ. ಧರ್ಮ ಗ್ರಂಥ ಅಂತ ಇದ್ದರೆ ಅದು ವಚನ ಸಾಹಿತ್ಯ. ಮತ್ತೆ ಪ್ರಶ್ನೆ ಕೇಳ್ಬೋದು ನಮಗೆ, ಏನ್ರಿ ಮಹಾಭಾರತ ರಾಮಾಯಣ ಇವೆಲ್ಲ ಧರ್ಮ ಗ್ರಂಥಗಳಲ್ವಾ ಅಂತ ನೀವು ಕೇಳಬಹುದು. ಅವು ಧರ್ಮ ಗ್ರಂಥಗಳಲ್ಲ, ಅದು ಒಂದು ಕುಟುಂಬದ ಕತೆ. ಅದು ಒಂದು ಕುಟುಂಬದ ಕತೆ. ನಮ್ಮ ಶರಣರು ಹೇಳ್ತಾರೆ, ಆದರದ ಕತೆ ಸೋದರರ ವಧೆ ಅಂತ ಹೇಳ್ತಾರೆ ಅವೆರಡಕ್ಕೂ. ಅಲ್ಲಿ ನಾವು ಕ್ರೌರ್ಯವನ್ನು ಕ್ರೋಧವನ್ನು ಮೋಸವನ್ನು ಜೂಜಾಟವನ್ನು ನಾವು ನೋಡಿ ಕಲಿಯುವಂಥದ್ದಲ್ಲ. ಧರ್ಮ ಅಂತಂದರೆ ಮನುಷ್ಯನನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಹೀಗೆ ನಡಿಬೇಕು ಹೀಗೆ ನಡಿಬೇಕು ಅಂತ ನಡೆಸೋದಲ್ಲ, ಅದು ಧರ್ಮ. ಇಲ್ಲಿ ಬಸವ ಧರ್ಮದಲ್ಲಿ ಅನೇಕ ಕಟ್ಟುಪಾಡುಗಳಿದ್ದಾವೆ. ಆ ಕಟ್ಟುಪಾಡುಗಳ ಮುಖಾಂತರ ನಡೆಯೋಕ್ಕಾಗದಲೇ ಎಷ್ಟೋ ಜನ ಈ ಧರ್ಮದೊಳಗಡೆ ಬರ್ತಾ ಇಲ್ಲ. ಯಾಕೆ ಅಂತಂದರೆ ಈ ಧರ್ಮಗಳು ಅಷ್ಟು ಕಡ್ಡಾಯವಾಗಿದ್ದಾವೆ, ಕಟ್ಟುನಿಟ್ಟಾಗಿದ್ದಾವೆ. ಈ ಕಟ್ಟುನಿಟ್ಟಾದಂತಹ ಧರ್ಮದ ಆಚರಣೆಗಳು ಕೆಲವರಿಗೆ ಬೇಡದಾಗಿದ್ದಾವೆ. ಹೀಗಾಗಿ ಬಸವ ಧರ್ಮದ ಧಾರಣೆಗಳನ್ನು ಮಾಡ್ಕೊಳ್ಳೋದಕ್ಕೆ ಕೆಲವರು ಹಿಂದೇಟು ಹೊಡಿತಾರೆ. ನಾವು ಈ ಬಸವ ಧರ್ಮದ ತತ್ವಗಳನ್ನು ಆಚರಣೆಗಳನ್ನು ಏನು ನಾವು ಧಾರ್ಮಿಕ ಆಚರಣೆಗಳಂತ ಕರಿತೀವಲ್ಲ, ಸಂಸ್ಕಾರದ ಆಚರಣೆಗಳು ಅಂತ ಕರಿತೀವಲ್ಲ, ಆ ಸಂಸ್ಕಾರದ ಆಚರಣೆಗಳನ್ನು ಜನರಿಗೆ ಕೊಡುವಲ್ಲಿ ಬಸವ ಧರ್ಮದ ಅನುಯಾಯಿಗಳು ಬಸವ ಧರ್ಮದ ಗುರುಗಳು ಅಂತ ಹೇಳ್ಕೊಳ್ಳೋರು ಎಲ್ಲರೂ ಕೂಡ ಸೋತೋಗಿದ್ದಾರೆ. ಹೀಗಾಗಿ ಆಚರಣೆಗಳ ಕೊರತೆ ಬಸವ ಧರ್ಮದಲ್ಲಿ ಇದೆ. ಆ ಕ್ರಿಯಾಮೂರ್ತಿಗಳಿಲ್ಲ. ಯಾವ ಕ್ರಿಯೆಯನ್ನು ಹೇಗೆ ಮಾಡಬೇಕು? ಈಗ ಮನೆಯಲ್ಲಿ ಒಂದು ಗೃಹಪ್ರವೇಶವನ್ನು ಮಾಡಿದ್ವಿ, ಆ ಗೃಹಪ್ರವೇಶ ಕಾರ್ಯಕ್ರಮವನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದು ಬಸವ ಧರ್ಮದಲ್ಲಿ ಇದ್ರೂ ಸಹ ಹೇಳ್ಕೊಡೋರಿಲ್ಲ. ಅಥವಾ ಒಂದು ತೊಟ್ಟಿಲು ಕಾರ್ಯಕ್ರಮ, ಆ ತೊಟ್ಟಿಲು ಕಾರ್ಯಕ್ರಮಕ್ಕೂ ಕೂಡ ಹೇಗೆ ಮಾಡಿಕೊಳ್ಬೇಕು ಅಂತ ಇದೆ. ಮದುವೆಗಳು, ಸಮಾರಂಭಗಳು, ಅಥವಾ ಒಂದು ಗರ್ಭವತಿ ಸಮಯದಲ್ಲಿ ಆಗುವಂತಹ ಕೆಲವು ಮಡಿಲು ಕಾರ್ಯಕ್ರಮಗಳು ಇವೆಲ್ಲವೂ ಇದ್ದಾವೆ. ಕೊನೆಯದಾಗಿ ನಾವು ಸಾವು, ಆ ಸಾವಿನ ಕಾರ್ಯಕ್ರಮಗಳು. ಸಾವು ಆದಾಗ ಮನೆಯಲ್ಲಿ ಯಾವ ರೀತಿ ಶವ ಸಂಸ್ಕಾರವನ್ನು ಮಾಡಬೇಕು ಅನ್ನುವಂಥದ್ದನ್ನು ಸಹ ನಮ್ಮ ಶರಣರು ಸರಿಯಾಗಿಯೇ ಹೇಳಿದ್ದಾರೆ. ಆದರೆ ನಾವು ಯಾವುದು ನಮಗೆ ಸುಲಭನೋ, ಯಾವುದು ಅಜ್ಞಾನದಿಂದ ಕೂಡಿದೆಯೋ ಅದನ್ನೇ ಮಾಡೋಕ್ಕೆ ಹೋಗ್ತೀವಿ. ನಾವು ತಿಳ್ಕೊಳಕ್ಕೆ ಹೋಗಲ್ಲ. ಜನ ತಪ್ಪಿಲ್ಲ, ತಿಳಿಸೋರಿಲ್ಲ. ಬಸವ ತತ್ವದಲ್ಲಿ ಈಗಿದೆಯಪ್ಪ ಶವ ಸಂಸ್ಕಾರದ ನಿಯಮಗಳು, ಹೀಗಿದ್ದಾವೆ, ನೀವು ಹೀಗೆ ಮಾಡಿ ಅಂತ ಹೇಳುವಂತಹ ಗುರುಗಳು ಇಲ್ಲ, ಆಚರಣೆಯ ಮಾಡೋರು ಇಲ್ಲ, ಅಥವಾ ಕ್ರಿಯಾಮೂರ್ತಿಗಳು ಮೊದಲೇ ಇಲ್ಲ. ಹೀಗಾಗಿ ಅವರವರು ಮಾಡಿದ್ದೇ ಅವರಿಗೆ ಆಚರಣೆಗಳಾಗಿ ಕೂತ್ಕೊಂಡಿದೆ. ಈಗ ಸಾಮಾನ್ಯವಾಗಿ ನಾವು ನಮ್ಮ ಜೊತೆ ಕ್ರಿಶ್ಚಿಯನ್ರು ಬದುಕ್ತಾ ಇದ್ದಾರೆ, ಮುಸಲ್ಮಾನರನ್ನು ಸಹ ಬದುಕ್ತಾ ಇದ್ದಾರೆ, ಜೈನರು, ಪಾರ್ಸಿಗಳು, ಬೌದ್ಧಿಸ್ಟರು ಎಲ್ಲರೂ ಕೂಡ ಈ ದೇಶದಲ್ಲಿ ನಾವೆಲ್ಲ ಒಟ್ಟಿಗೆ ಬದುಕ್ತಾ ಇದ್ದೀವಿ. ಶವ ಸಂಸ್ಕಾರದಲ್ಲಿ ಅದು ಎಷ್ಟು ನಮ್ಮಲ್ಲಿ ಮೌಢ್ಯತೆ ತುಂಬಿದೆ ಅಂತಂತಂದರೆ ನೋಡಿ, ಗುಂಡಿಯನ್ನು ತೆಗಿಲಿಕ್ಕೆ ಹೋಗ್ತಾರೆ, ಎಲ್ಲರೂ ಕೂಡ 2-3 ಅಡಿ ಗುಂಡಿಯನ್ನು ತೋಡ್ತಾರೆ. ಅದು ಆಳ ಎಷ್ಟಿರಬೇಕು ಅಂತಂದರೆ ಒಬ್ಬ ಮನುಷ್ಯ ನಿಂತ್ಕೊಂಡು ಕೈ ಮೇಲೆ ಕೆತ್ತಿದ್ರೆ ಎಷ್ಟು ಆಳ ಇರ್ತದೋ ಅಷ್ಟು ಆಳ ಇರಬೇಕು ಒಂದು ಗುಂಡಿ, ಅಷ್ಟು ಆಳ ಇರಬೇಕು. ಆದರೆ ನಮ್ಮಲ್ಲಿ ಗುಂಡಿಗಳು ಮಾಡ್ತಾರಲ್ಲ, ಒಂದು 4 ಅಡಿ ಇದ್ದರೆ ಹೆಚ್ಚು, ಅಥವಾ ಒಂದು 5 ಅಡಿ ಇದ್ದರೆ ಹೆಚ್ಚು, 5 ಅಡಿನೂ ಇರೋದಿಲ್ಲ. ಇದು ನಿಯಮಗಳಿದ್ದಾವೆ. ಆಮೇಲೆ ಶವವನ್ನು ಒಳಗಡೆ ಮಲಗಿಸಿ
ಉಪ್ಪನ್ನು ಹಾಕ್ತಾರೆ, ಉಪ್ಪನ್ನು ಹಾಕ್ತಾರೆ. ಇದು ಎಷ್ಟು ಅವೈಜ್ಞಾನಿಕ ಅಂತಂದರೆ, ಈ ಶರೀರ ಪಂಚಭೂತಗಳಿಂದ ಆಗಿರತಕ್ಕಂಥ ಶರೀರ, ಇದು ಮತ್ತೆ ಪಂಚಭೂತಗಳಲ್ಲೇ ವಿಲೀನ ಆಗಬೇಕು. ಈ ಭೂಮಿಯೂ ಸಹ ಪಂಚಭೂತಗಳಲ್ಲಿ ಒಂದು. ಆ ಭೂಮಿ ಈ ಪಂಚಭೂತಗಳಲ್ಲಿ ಒಂದಾಗಿರುವುದರಿಂದ ನಾವು ಶರೀರವನ್ನು ಮಣ್ಣಲ್ಲಿ ಹೂಳ್ತೀವಿ. ಮತ್ತೆ ಕೆಲವರು ದಹಿಸ್ತಾರೆ, ಬೆಂಕಿನಲ್ಲಿ ದಹಿಸ್ತಾರೆ. ಆದರೆ ನಮ್ಮ ಶರಣರು ಬೆಂಕಿಯಲ್ಲಿ ದಹಿಸೋದನ್ನು ಒಪ್ಪೋದಿಲ್ಲ. ಇದು ಮಣ್ಣಿಂದ ಕಾಯ ಆಗಿದೆ. ಈ ಮಣ್ಣಿಂದ ಕಾಯ ಆಗಿರೋದ್ರಿಂದ ಈ ಕಾಯ ಶರೀರವನ್ನು ಮಣ್ಣಲ್ಲೇ ಇಡಬೇಕು ಅಂತ ಹೇಳ್ತಾರೆ. ಮಣ್ಣಲ್ಲಿ ಇಟ್ಟ ಮೇಲೆ ಇದು ಉಪ್ಪು ಹಾಕೋದಿದೆಯಲ್ಲ, ಎಂಥ ಅವೈಜ್ಞಾನಿಕ ಅಂತಂದರೆ, ಶರೀರವನ್ನು ಮಣ್ಣು ಒಳಗಡೆ ಇಟ್ಟ ತಕ್ಷಣ ಮಣ್ಣಲ್ಲಿ ಗೆದ್ದಲು ಹುಳ ಇರ್ತದೆ, ಗೆದ್ದಲು ಹುಳ. ಆ ಗೆದ್ದಲು ಹುಳ ಅತಿ ಬೇಗ ಬಂದು ಈ ಶರೀರವನ್ನು ಮಣ್ಣಿನಲ್ಲಿ ವಿಲೀನ ಮಾಡಿಬಿಡ್ತದೆ. ಆ ಗೆದ್ದಲು ಹುಳಗಳು ಬಂದು ಈ ಶರೀರವನ್ನು ಆದಷ್ಟು ಬೇಗ ಮಣ್ಣಲ್ಲಿ ಮಣ್ಣು ಮಾಡಿಬಿಡ್ತವೆ. ಆದರೆ ಉಪ್ಪು ಹಾಕೋದ್ರಿಂದ ಏನಾಗುತ್ತೆ, ಆ ಗೆದ್ದಲು ಹುಳಗಳು ಬರೋದಿಲ್ಲ. ಆ ಗೆದ್ದಲು ಹುಳ ಬರಲಿಲ್ಲ ಅಂತಂತಂದರೆ ಸುಮಾರು ತಿಂಗಳುಗಟ್ಟಲೆ ಆ ಹೆಣ ಆ ಶರೀರ ಕೊಳತು ನೀರು ಬಿಟ್ಕೊಳ್ಳುತ್ತೆ, ಕೊಳತು ಹೋಗುತ್ತೆ. ಕೊಳತು ಮತ್ತೆ ಅದರಲ್ಲಿ ಹುಳಗಳು ಉತ್ಪತ್ತಿ ಆಗುತ್ತೆ. ಕೊಳತು ಹುಳ ಬಿದ್ದು ಅವನು ಯಾವತ್ತೂ ಉಪ್ಪಿನ ಅಂಶ ಕಡಿಮೆ ಆಗುತ್ತೋ ಆ ಉಪ್ಪಿನ ಅಂಶವೆಲ್ಲ ಕಡಿಮೆ ಆದ ಮೇಲೆ ಗೆದ್ದಲುಳ ಬರ್ತದೆ. ಅಲ್ಲಿವರೆಗೂ ಗೆದ್ದಲು ಹುಳ ಬರೋದಿಲ್ಲ. ಇಲ್ಲಿ ನಿಯಮ ಇರೋದು, ಆದಷ್ಟು ಬೇಗ ಮಣ್ಣಿಗೆ ಶರೀರ ಸ್ಪರ್ಶ ಆದ ತಕ್ಷಣವೇ ಆವತ್ತೇ ಕ್ರಿಯೆ ಸ್ಟಾರ್ಟ್ ಆಗಬೇಕು, ಮಣ್ಣಲ್ಲಿ ಮಣ್ಣು ಆಗುವಂತಹ ಕ್ರಿಯೆ ಸ್ಟಾರ್ಟ್ ಆಗಬೇಕು. ಆದರೆ ಆಗೋದಿಲ್ಲ, ಕಾರಣ ಉಪ್ಪಿನ ಅಂಶ ಇರೋದರಿಂದ. ಈ ಉಪ್ಪು ಹಾಕುವಂಥ ವಿಧಾನ ಹೆಂಗೆ ಬಂತು, ಯಾಕೆ ಕೆಲವರು ಅವೈಜ್ಞಾನಿಕವಾಗಿ ಗೊತ್ತಿಲ್ಲದಲೇ ಉಪ್ಪು ಹಾಕ್ತಾರೆ ಅಂತಂತಂದರೆ, ಕೆಲವು ಈ ಸುಸೈಡ್ ಕೇಸ್ಗಳಿರ್ತವೆ. ಕೆಲವರು ಯಾರೋ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ, ಅಥವಾ ಈ ಯಾವುದೋ ಒಂದು ಕೊಲೆ ಆಗಿರ್ತದೆ, ಅದರದ್ದು ಇನ್ವೆಸ್ಟಿಗೇಷನ್ನು ಪೆಂಡಿಂಗ್ ಇರ್ತದೆ, ವಿಚಾರಣೆ ಪೆಂಡಿಂಗ್ ಇರ್ತದೆ. ಮೊದಲು ನಮ್ಮಲ್ಲಿ ಈ ಫ್ರಿಡ್ಜ್ ವ್ಯವಸ್ಥೆ ಇರಲಿಲ್ಲ, ಈ ಶೈತಾಗಾರಗಳು ಇರಲಿಲ್ಲ ನಮ್ಮಲ್ಲಿ. ಈಗ ಒಂದು ಕೋಲ್ಡ್ ಸ್ಟೋರೇಜ್ ಅಂತ ಏನು ಹಾಸ್ಪಿಟ್ಲಲ್ಲಿ ಮಡಗಿದಾರಲ್ಲ ಹೆಣಗಳನ್ನ ಇಡೋದಕ್ಕೆ, ಆ ಒಂದು ಕೋಲ್ಡ್ ಸ್ಟೋರೇಜ್ಗಳು ಮೊದಲು ಇರಲಿಲ್ಲ, ಇವಾಗ ಬಂದಿದ್ದಾವೆ. ಇವರು ಕೋಲ್ಡ್ ಸ್ಟೋರೇಜ್ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಎಷ್ಟು ದಿನ ಹೆಣ ಇಟ್ಕೊಳಕ್ಕಾಗುತ್ತೆ, ಇನ್ವೆಸ್ಟಿಗೇಷನ್ ಅಂತ ಹೆಸರು ಹೇಳ್ಕೊಂಡು ಎಷ್ಟೋ ದಿನ ಇಟ್ಕೊಳಕ್ಕಾಗೋದಿಲ್ಲ. ಮನುಷ್ಯನ ಹೆಣ ಅಂತೂ ಇಟ್ಕೊಳಕ್ಕಾಗೋದಿಲ್ಲ, ಜಾಸ್ತಿ ಅಂದರೆ 2 ದಿನ ಇಟ್ಕೊಳ್ಬೋದು ಅಷ್ಟೇ. ಆವಾಗ ಈ ಸರ್ಕಾರದವರು ಅಥವಾ ಅಧಿಕಾರಿಗಳು ಏನು ಮಾಡಿದ್ರು, ಇದನ್ನು ಮತ್ತೆ ಹೊರತೆಗೆಯುವಂಥ ಅವಕಾಶ ಇರಲಿ ಅಂಥೇಳಿ ಉಪ್ಪು ಹಾಕಿಬಿಟ್ಟು ಭೂಮಿ ಒಳಗಡೆ ಮುಚ್ಚಿಬಿಡ್ತಾ ಇದ್ರು. ಏನಾದರೂ ಅಗತ್ಯ ಬಿದ್ದರೆ ಆ ಹೆಣವನ್ನು ತೆಗೆದು ಮತ್ತೆ ಅದನ್ನು ಇನ್ವೆಸ್ಟಿಗೇಷನ್ಗೆ ತನಿಖೆಗೆ ಒಳಪಡಿಸ್ಬೇಕಂತ ಹೇಳಿ, ಅದು ಸ್ವಲ್ಪ ಕೆಡ್ದಂಗೆ ಇರಲಿ ಅಂತ ಹೇಳಿಬಿಟ್ಟು ಇವರೇನು ಮಾಡ್ತಾಯಿದ್ರು, ಉಪ್ಪು ಹಾಕಿಬಿಟ್ಟು ಭೂಮಿನಲ್ಲಿ ಮುಚ್ಚಿಬಿಡ್ತಾ ಇದ್ರು. ಇದು ಏನಾಗೋಯಿತು ಅದನ್ನು ನೋಡ್ಕೊಂಡಂಥವ್ರು, ಓಹೋ ಸರ್ಕಾರದವರೇ ಅದನ್ನು ಉಪ್ಪು ಹಾಕ್ತಾರೆ ಅಂತಂದರೆ ಏನೋ ಇದರೊಳಗೆ ವಿಜ್ಞಾನ ಇದೆ ಅಂತ ತಿಳ್ಕೊಂಡ್ಬಿಟ್ರು. ಇವರು ವಿಜ್ಞಾನ ಇದೆ ಅಂತ ತಿಳ್ಕೊಂಡ್ಬಿಟ್ರು. ಎಲ್ಲರೂ ಶವನ ಭೂಮಿನಲ್ಲಿ ಇಟ್ಟು ಗುಂಡಿನಲ್ಲಿ ಇಟ್ಟು ಇವರೂ ಸಹ ಮಣ್ಣು ಹಾಕೋದು ಬಿಟ್ಬಿಟ್ರು. ಫಸ್ಟು ಅದ್ರ ಮೇಲೆ ಉಪ್ಪು ಹಾಕಿಬಿಟ್ಟು ಆಮೇಲೆ ಮಣ್ಣು ಹಾಕುವಂಥದ್ದು. ಇದು ಒಂದು ಅವೈಜ್ಞಾನಿಕ. ಬಂಧುಗಳೇ ತಿಳ್ಕೊಳ್ಳಿ, ಮೊದಲು ನಮಗೆ ಏನು ಗೊತ್ತಿಲ್ಲದ್ರು ಪರವಾಗಿಲ್ಲ, ಶವ ಸಂಸ್ಕಾರ ನಾವು ಕೊನೆಯ ಘಟ್ಟ, ಅದು ನಾವು ಬಾಳಿದ್ದು ಬದುಕಿದ್ದು ಹೋಯಿತು. ಕೊನೆಗೆ ನಮ್ಮ ಶರೀರವನ್ನು ಬಿಟ್ಟು ನಾವು ದೇವ್ರ ಹತ್ರ ಹೋಗ್ತೀವಲ್ಲ, ಈ 2 ನಿಯಮಗಳನ್ನು ನಾವು ಕಡ್ಡಾಯವಾಗಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಈ ಶರೀರವನ್ನು ನಾವು ಭೂಮಿನಲ್ಲಿ ಇಡುವಾಗ ಯಾವ ರೀತಿಯ ಉಪ್ಪನ್ನು ಹಾಕಬಾರ್ದು. ಆಮೇಲೆ ಇನ್ನು ಕೆಲವರು ಏನು ಮಾಡ್ತಾರೆ, ಬಾಳೆ ಎಲೆಗಳನ್ನು ಹಾಕ್ತಾರೆ ಮೇಲೆ, ಕೆಳಗಡೆ ಪೂರ್ತಿ ಬಾಳೆ ಎಲೆಗಳು ಹಾಕಿಬಿಟ್ಟು ಮೇಲೇನೂ ಕೂಡ ಪಾರ್ಥಿವ ಶರೀರದ ಮೇಲೆ ಮತ್ತೆ ಬಾಳೆ ಎಲೆಗಳನ್ನು ಮುಚ್ಚುತ್ತಾರೆ. ಅದೂ ಕೂಡ ತಪ್ಪು. ಕಾರಣ ಆ ಬಾಳೆ ಎಲೆ ಹಸಿ ಇರೋದರಿಂದ ಗೆದ್ದಲು ಹುಳ ಬರೋದಿಲ್ಲ. ಗೆದ್ದಲು ಹುಳ ಬಂದು ಈ ಭೂಮಿಗೆ
ಪಾರ್ಥಿವ ಶರೀರವನ್ನು ಸೇರಿಸುವಂತಹ ಕೆಲಸವನ್ನು ಅವು ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಹಸಿ ಇರ್ತದೆ, ಹಸಿ ಇರೋ ಕಡೆ ಬರೋದಿಲ್ಲ. ನಾವು ಪಾರ್ಥಿವ ಶರೀರವನ್ನು ಹಾಗೆಯೇ ಭೂಮಿನಲ್ಲಿ ಇಡಬೇಕು. ಯಾವುದೇ ರೀತಿಯ ಬಾಳೆ ಎಲೆ ಹಾಕೋದಾಗಲಿ ಉಪ್ಪು ಹಾಕೋದಾಗಲಿ ಮಾಡಬಾರದು. ಶುಭ್ರವಾದಂಥ ವಸ್ತ್ರವನ್ನು ಧರಿಸಿರಬೇಕು, ಕೊಳೆ ಇರಬಾರ್ದು. ಅದಕ್ಕೋಸ್ಕರನೇ ಹೆಣಕ್ಕೆ ಸರಿಯಾಗಿ ಸ್ನಾನಾದಿಗಳನ್ನು ಮಾಡಿಸಿ ಸುಗಂಧ ಅಂತಂದರೆ ನಾವು ಸೆಂಟ್ ಹೊಡಿಬಾರ್ದು, ಸೆಂಟ್ ಹಾಕಂಗಿಲ್ಲ, ಹೊರಗಡೆಯಿಂದ ಸೆಂಟ್ ಹಾಕೋಂಗಿಲ್ಲ. ಅದಕ್ಕೊಂದು ಪರಿಮಳಯುಕ್ತವಾದಂತಹ ಬೀಜಗಳಿದ್ದಾವೆ, ಆ ಬೀಜಗಳನ್ನು ನೀರಿನಲ್ಲಿ ಹಾಕಿ ಕಾಯಿಸಿ ಆ ಸುಗಂಧ ಪರಿಮಳಯುಕ್ತವಾದಂತಹ ಕಾಯಿಗಳ ಜೊತೆ ಜೊತೆಗೆ ಆ ನೀರನ್ನು ಕಾಯಿಸಿ ಆ ನೀರಲ್ಲಿ ಸ್ನಾನವನ್ನು ಮಾಡಿಸ್ಬೇಕು. ಸ್ನಾನವನ್ನು ಮಾಡಿಸಿ ಶುಭ್ರವಾದಂತಹ ಶುಭ್ರವಾಗಿರ್ತಕ್ಕಂಥ ಬಿಳಿ ವಸ್ತ್ರ ಅಥವಾ ಯಾವುದೇ ವಸ್ತ್ರದ ಒಳಗಡೆ ನಾವು ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡಿ ಅಥವಾ ಬಟ್ಟೆಯನ್ನು ಸುತ್ತಿ ಆ ಹೆಣದ ಮೇಲೆ ಯಾವುದೇ ಹೂವು ಆಗಲಿ ಪತ್ರೆ ಆಗಲಿ ಏನೂ ಹಾಕಬಾರ್ದು. ನಾವು ಹುಟ್ಟಬೇಕಾದ್ರೆ ಹೇಗೆ ಬಂದಿದ್ವೋ ಹಾಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಶರಣರು ಕೂಡ ಹೇಳ್ತಾರೆ. ಬರುವಾಗ ಏನೂ ತಗೊಂಡು ಬರಲಿಲ್ಲ, ಹೋಗುವಾಗಲೂ ಏನು ತೊಗೊಂಡು ಹೋಗಲ್ಲ, ಬರುವಾಗಲೂ ಖಾಲಿ ಕೈ, ಹೋಗುವಾಗಲೂ ಖಾಲಿ ಕೈ ಅಂತ ಹೇಳ್ತೀವಲ್ಲ ಹಾಗೆ. ಆದರೆ ಹೋಗುವಾಗ ಒಂದೇ ಒಂದು ಬಟ್ಟೆ, ಒಂದು ಶುಭ್ರವಾಗಿರ್ತಕ್ಕಂಥ ಬಟ್ಟೆಯನ್ನು ಸುತ್ತಾರೆ ಅಥವಾ ತೋಡಿಸ್ತಾರೆ. ತೋಡಿಸಿ ಮಣ್ಣಲ್ಲಿ ಗುಂಡಿನಲ್ಲಿ ಇಟ್ಟು ಮಣ್ಣು ಮುಚ್ಚಬೇಕು, ಇನ್ನು ಏನೂ ಮಾಡಬಾರ್ದು. ನೋಡಿ, ಒಂದು ಉದಾಹರಣೆ ಕೊಡ್ತೇವೆ. ಇವಾಗ ಕ್ರಿಶ್ಚಿಯನ್ರು ಮಣ್ಣು ಮಾಡ್ತಾರೆ, ಹೆಣವನ್ನು ಮಣ್ಣು ಮಾಡ್ತಾರೆ. ಹೇಗೆ ಮಾಡ್ತಾರೆ? ಮರದ ಕಟ್ಟಿಗೆ ಬಾಕ್ಸ್ನಲ್ಲಿ, ಒಣಮರದ ಬಾಕ್ಸ್ನಲ್ಲಿ ಶವವನ್ನು ಇಟ್ಟು ಅದನ್ನು ಭೂಮಿ ಒಳಗಡೆ ಇಡ್ತಾರೆ. ಇದರಿಂದ ಏನು ಉಪಯೋಗ ಅಂತಂದರೆ, ಗೆದ್ದಲು ಭೂಮಿಲಿರ್ತಕ್ಕಂಥ ಗೆದ್ದಲು ಏನು ಮಾಡ್ತದೆ, ಆ ಒಣ ಮರದ ವಾಸನೆಗೆ ಬೇಗ ಬಂದುಬಿಡುತ್ತೆ. ಬೇಗ ಬಂದು ಅದರ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡುತ್ತೆ. ಆ ಒಣ ಮರದ ಆ ಪೆಟ್ಟಿಗೆ ಏನು ಮಾಡುತ್ತೆ, ಆ ಹುಳಗಳನ್ನು ಆಕರ್ಷಣೆ ಮಾಡುತ್ತೆ. ಆಕರ್ಷಣೆ ಮಾಡಿ ಈ ಹೆಣವನ್ನು ಆದಷ್ಟು ಬೇಗ ಮಣ್ಣಲ್ಲಿ ಮಣ್ಣು ಮಾಡಿಬಿಡ್ತದೆ. ಅಲ್ಲಿ ಹೆಣಕ್ಕೆ ಕೊಳೆಯೋದಿಕ್ಕೆ ಬಿಡೋದಿಲ್ಲ, ಹೆಣಕ್ಕೆ ಹುಳ ಬೀಳಕ್ಕೆ ಬಿಡೋದಿಲ್ಲ. ಕೆಲವರು ನಾವು ನೀನು ಹುಳ ಬಿದ್ದು ಸಾಯ್ತೀಯ ಅಂತಾರೆ ನೋಡ್ರಿ, ಹಂಗೆ ಆಗಬಾರ್ದು. ನೀನು ಕೊಳತು ಹುಳ ಬಿದ್ದು ಸಾಯ್ತೀಯ ನೋಡು ಅಂತಾರೆ ನೋಡ್ರಿ, ಆ ಸ್ಥಿತಿ ಬರಬಾರ್ದು ನಾವು. ಮತ್ತು ಮುಸಲ್ಮಾನರು ತಗೊಳ್ಳೋಣ. ಮುಸಲ್ಮಾನರು ಏನು ಮಾಡ್ತಾರೆ, ಅವರು ಹೆಣವನ್ನು ಇಟ್ಬಿಟ್ಟು ಗುಂಡಿನಲ್ಲಿ ಇಟ್ಬಿಟ್ಟು ಒಂದು ಹಲಿಗೆಯನ್ನು ಅದರ ಮೇಲೆ, ಹೆಣದ ಮೇಲೆ ಮುಚ್ಚುತ್ತಾರೆ. ಕಾರಣ ಹಲಗೆಯ ಆ ಮರದ ಹಲಗೆ ಏನಿರ್ತದೆ, ಆ ಮರದ ಹಲಗೆಯ ವಾಸನೆಗೆ ಬೇಗ ಗೆದ್ದಲು ಹುಳ ಬಂದು ಆ ಗೆದ್ದಲು ಹುಳ ಈ ಹೆಣವನ್ನು ಮಣ್ಣಿನಲ್ಲಿ ಸೇರಿಸುವಂಥ ಪ್ರಕ್ರಿಯೆಗೆ ಚಾಲನೆ ಬೇಗ ಕೊಟ್ಬಿಡ್ತವೆ. ಹೀಗಾಗಿ ಕೊಳಿದಲೇ ಹುಳ ಬೀಳ್ದಲೇ ಈ ಶರೀರ ಮಣ್ಣಲ್ಲಿ ಮಣ್ಣಾಗ್ಬಿಡ್ತದೆ, ಪಂಚಭೂತಗಳಲ್ಲಿ ವಿಲೀನ ಆಗಿಬಿಡ್ತದೆ. ಹೀಗೆ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಲೇ ಆ ಹೆಣಕ್ಕೆ ನಾವು ಎಣ್ಣೆ ಹಚ್ಚಿ, ಅರಿಶಿನ ಕುಂಕುಮ ಹಚ್ಚಿ, ಇವೆಲ್ಲವೂ ಕೂಡ ಕೆಮಿಕಲ್ಸು, ಅರಿಶಿನ ಕುಂಕುಮ ಇದೆಯಲ್ಲ ಇವೆಲ್ಲ ಕೆಮಿಕಲ್ಸು, ಆಮೇಲೆ ತಗೊಂಡೋಗಿ ಆ ಹೆಣ ಮಲಗಿಸೋದಕ್ಕೆ ಮುಂಚೆ ಕೆಳಗಡೆ ಬಾಳೆ ಎಲೆ ಹಾಕಿ ಆ ಬಾಳೆ ಎಲೆ ಮೇಲೆ ಹೆಣವನ್ನು ಮಲಗಿಸಿ ಅದ್ರ ಮೇಲೆ ಉಪ್ಪು ಹಾಕಿ, ನೋಡ್ರಿ ಎಷ್ಟು ಅವೈಜ್ಞಾನಿಕ ಇದೆ ನಮ್ಮಲ್ಲಿ, ಉಪ್ಪು ಹಾಕಿ ತಿರುಗಿ ಅದ್ರ ಮೇಲೆ ಬಾಳೆ ಎಲೆ ಹಾಕಿ ಅದ್ರ ಮೇಲೆ ಮಣ್ಣು ಮುಚ್ಚಿದರೆ ಆ ಹೆಣ ಕೊಳತು ಹುಳ ಬಿದ್ದು ನಾತ ಬಂದು ನಾರಿ ಅದು ಎಷ್ಟೋ ತಿಂಗಳ ಮೇಲೆ ಆ ಉಪ್ಪಿನ ಅಂಶ ಎಲ್ಲ ಹೋಗಿ ಆ ಬಾಳೆ ಎಲೆಯ ಹಸಿ ಬಾಳೆ ಎಲೆ ಅಂಶ ಎಲ್ಲ ಹೋದ ಮೇಲೆ ಹುಳ ಬಂದು ಮುಟ್ಟೋದು. ಹೀಗೆ ನಾವು ಇಷ್ಟೊಂದು ದಡ್ಡ್ರಿದ್ದೀವಿ ಇಂಥ ಒಂದು ವಿಚಾರದಲ್ಲಿ ಅಂತಂತಂದರೆ, ಇನ್ನು ನಾವು ನಾಗರಿಕರಾಗಿ ನಾವು ಕಲ್ತ್ಕೊಂಡಿದ್ದೇನು, ಈ ಆಚರಣೆಗಳನ್ನು ನಾವು ತಿಳ್ಕೊಂಡಿದ್ದೇನು ನೋಡಿದಾಗ ನಮ್ಮ ಎಲ್ಲವೂ ಕೂಡ ನಮ್ಮ ಜೊತೆಯಲ್ಲಿ ಇದ್ರೂ ಕೂಡ ನಾವು ನೋಡಿಕೊಂಡಿಲ್ಲ. ಹೆಂಗೆ ಮಾಡಬೇಕು ಅಂತಕ್ಕಂಥ ವಿಧಾನಗಳು ಬಸವಾದಿ ಶರಣರು ಮತ್ತು ಧರ್ಮಗ್ರಂಥಗಳು, ಈ ದೇಶದ ಧರ್ಮಗ್ರಂಥಗಳು, ಬೇಕಾದಷ್ಟು ಧರ್ಮಗ್ರಂಥಗಳು ನಮಗೆ ಹೇಳಿದ್ರೂ ಸಹ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳುವಂತಹ ಆಸಕ್ತಿಯನ್ನು ಮಾಡದೆ
ನಮಗೆ ಗೊತ್ತಿದ್ದೇನೆ ನಾವು ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಈ ಶರಣರು ಇಂಥ ಒಂದು ವಿಚಾರದಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ, ಗುರು ಹಸ್ತದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಈ ಜಂಗಮಾನುಭವ ಈ ಶರಣ ಸಂಘದಲ್ಲಿ ಬೆಳೆದು, ಅಂದರೆ ನಾವು ಹುಟ್ಟಿದ್ವಿ, ಬೆಳೀತಾ ಒಂದು ಒಳ್ಳೆಯ ವಾತಾವರಣದಲ್ಲಿ ಶರಣ ಸಂಘದಲ್ಲಿ ಬೆಳೆದಿರ್ತೀವಿ ಅಂತ ಇಟ್ಕೊಳ್ಳಿ. ಬೆಳೆದು ನಿಜಲಿಂಗದಲ್ಲಿ ಲೀನವಾದ ಈ ಗುರುತರ ಭಕ್ತರು, ಅಂದರೆ ನಿಜಲಿಂಗದಲ್ಲಿ ಅಂತಂದರೆ ಸ್ವಾಭಾವಿಕವಾಗಿ ಈ ಪರಮಾತ್ಮನಲ್ಲಿ ಬೆರೆತು ಅಂದರೆ ಶರೀರವನ್ನು ಬಿಟ್ಟಂತಹ ಆ ಒಂದು ಭಕ್ತ, ಆ ಭಕ್ತ ಏನಿದ್ದಾನೆ, ನಿಜಲಿಂಗದಲ್ಲಿ ಗುರುಚರ ಭಕ್ತನು ತನ್ನ ಸ್ಥೂಲಕಾಯವೆಂಬ ನರಕಂತೆಯ ಕಳೆದು. ನೋಡ್ರಿ, ಕಂತೆ ಅಂತ ಹೇಳ್ತಾರೆ ಇದಕ್ಕೆ, ನರಕಂತೆ ಅಂತ ಹೇಳ್ತಾರೆ. ಇದು ಮೊದಲು ಶರೀರ ಏನಾಗಿತ್ತು, ಅದಕ್ಕೊಂದು ಹೆಸರಿತ್ತು. ಒಳಗಡೆ ಇರತಕ್ಕಂತಹ ಜೀವಾತ್ಮ ಆಚೆ ಹೋದ ತಕ್ಷಣಕ್ಕೆ ನಾವು ಏನು ಹೇಳ್ತೀವಿ ಅದಕ್ಕೆ, ಹೆಣ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಶರಣರು ಏನು ಹೇಳ್ತಾ ಇದ್ದಾರೆ ಅಂದರೆ, ನರಕಂತೆ ಅಂತ ಹೇಳ್ತಾ ಇದ್ದಾರೆ. ತಮ್ಮ ಸ್ಥೂಲಕಾಯವೆಂಬ, ಇದು ಸ್ಥೂಲಕಾಯ, ತಮ್ಮ ಈ ಸ್ಥೂಲಕಾಯವೆಂಬ ನರಕಂತೆಯ ಈ ಕಳೆದು ಏನು ಮಾಡಬೇಕು, ಈ ಭಕ್ತ ಬಂಧುಗಳಾದ ಆಪ್ತ ಗಣಗಳು, ಅವರ ಆಪ್ತರು, ಅವರ ನಂಟರಿಷ್ಟರು, ರಕ್ತ ಸಂಬಂಧಿಗಳು, ಭಕ್ತ ಸಮೂಹದ ಭಕ್ತರು ಮತ್ತು ಆಪ್ತ ಗಣಗಳು ಹಾಗೂ ಸಂಬಂಧಿಗಳು, ರಕ್ತ ಸಂಬಂಧಿಗಳು, ಇವರೆಲ್ಲರೂ ಬಂದು ಸಮಾಧಿಯನ್ನು ತೆಗೆದು, ಬೇರೆ ಯಾರಿಗೋ ತೆಗೀತಾರೆ ಅಂತ ಹೇಳ್ತಾರೆ ಇಲ್ಲಿ, ಅವರ ಬಂಧುತ್ವದಲ್ಲೇ ಅವರ ಸ್ವಂತದವರನ್ನೇ ಸಮಾಧಿಯನ್ನು ತೆಗಿಬೇಕು ಅಂತ ಹೇಳ್ತಾರೆ. ಯಾರು ತೆಗಿತಾರೆ, ಇವತ್ತು ಕೂಲಿ ಕೊಟ್ಟರು ಕೂಡ ಕೂಲಿಯವರೇ ಸಿಗಲಿಲ್ಲ ಅಂತಂದರೆ ನಮ್ಮ ಸ್ವಂತದವರು ಎಲ್ಲಿಂದ ತೆಗಿತಾರೆ. ಇತ್ತೀಚೆಗಂತೂ ಸಮಾಧಿ ತೆಗಿಲಿಕ್ಕೆ ಕೂಲಿಯವರು ಸಿಗ್ತಲೇ ಜೆ ಸಿ ಬಿ ತಂದು ಹಗದು ಗುಂಡಿಯನ್ನು ಮಾಡುವಂತಹ ಒಂದು ವ್ಯವಸ್ಥೆ ಬಂದುಬಿಟ್ಟಿದೆ ನಮಗೆ. ಅಷ್ಟು ನಮಗೆ ಇವತ್ತು ಸಿಗ್ತಾ ಇಲ್ಲ, ಜನಗಳು ಸಿಗ್ತಾ ಇಲ್ಲ ನಮಗೆ, ಅಂಥ ಕೆಲಸಕ್ಕೆ ಜನಗಳೇ ಸಿಗ್ತಾ ಇಲ್ಲ. ಇಲ್ಲಿ ಶರಣರು ಹೇಳ್ತಾರೆ, ಭಕ್ತ ಬಂಧುಗಳಾದ ಆಪ್ತ ಗಣಗಳು ಬಂದು ಸಮಾಧಿಯನ್ನು ತೆಗೆದು ಆ ಕಾಯವೆಂಬ ಕಂತೆಯ, ಈ ಕಾಯ ಶರೀರ, ಕಾಯ ಅಂದರೆ ಶರೀರ, ಈ ಕಾಯವೆಂಬ ಕಂತೆಯ ನಿಕ್ಷೇಪವಂ ಮಾಡುವುದೇ ಸದಾಚಾರ. ಅವರೆಲ್ಲ ಬಂದು ನಿಂತ್ಕೊಂಡು ಆ ನಿಕ್ಷೇಪ ಅಂತಾರೆ ನೋಡ್ರಿ, ನಿಧಿ ನಿಕ್ಷೇಪ ಅಂತೀವಿ, ನಿಧಿ ನಿಕ್ಷೇಪ ಅಂತೀವಿ. ಈ ಶರೀರದಲ್ಲಿ ಆತ್ಮ ಇರೋವರೆಗೂ ಇದು ನಿಧಿ ಆಗಿತ್ತು, ಇವಾಗ ಆತ್ಮ ಹೊರಗಡೆ ಹೋದ ಮೇಲೆ ಇದು ಬರೀ ನಿಕ್ಷೇಪ, ಇದು ಬರೀ ನಿಕ್ಷೇಪ. ಎಂಥ ನಿಕ್ಷೇಪ, ಕಾಯವೆಂಬ ಕಂತೆಯ ನಿಕ್ಷೇಪವಂ ಮಾಡುವುದೇ ಸದಾಚಾರ. ಈ ಥರ ಮಾಡಲಿಲ್ಲ ಅಂತಂದರೆ, ಇಂತಲ್ಲದೆ ಮೃತುವಾದನೆಂದು ಗೂಟವಂ ಬಡಿದು ಎಡೆಕುಂಟೆಯ ನಿಕ್ಕಿ ಶೋಕವಂ ಗೈದು ಪ್ರೇತ ಸೂತಕ ಕರ್ಮವಿಡಿದು ಆಚಾರವನ್ನು ಮಾಡಿದರೆ, ಅಥವಾ ಈ ಪಂಚಮಹಾಪಾತಕಗಳನ್ನು ಏನಾದರೂ ಅವರು ಮಾಡಿದರೆ ಅಂಥವರಿಗೆ ಗುರುಲಿಂಗ ಜಂಗಮ ಇಲ್ಲ. ಇಂಥವರು ಪ್ರೇತ ಸೂತಕ, ಈ ಪ್ರೇತ ಸೂತಕ ಅಂತ ಹೇಳ್ಬಿಟ್ಟು ಏನಾದರೂ ಅವರೇನಾದ್ರೂ ಫಾಲೋ ಮಾಡಿದ್ರೆ, ಅವುಗಳನ್ನು ಸೂತಕಗಳನ್ನು ಏನಾದರೂ ಆಚರಣೆ ಮಾಡಿದ್ರೆ ಅಂಥವರಿಗೆ ಘನಘೋರ ನರಕ ತಪ್ಪದು. ಇಂಥ ಅಘೋರ ನರಕಿಗಳ ಮುಖವ ನೋಡಲಾಗದು ಕಾಣ ಕೂಡಲ ಚೆನ್ನ ಸಂಗಯ್ಯ. ನೋಡ್ರಿ, ನಮ್ಮ ಶರಣರು ಚನ್ನಬಸವಣ್ಣನವರು ಹೇಳ್ತಾ ಇದ್ದಾರೆ ಯಾವ ರೀತಿ ಅಂತಂದರೆ, ನಾವು ಹೆಣವನ್ನು ತೆಗೆದುಕೊಂಡು ಬಂದು ಮಣ್ಣಲ್ಲಿ ಇಟ್ಟು ಎಲ್ಲ ಸಂಬಂಧಿಗಳೆಲ್ಲ ಸೇರಿಕೊಂಡು ಶೋಕವನ್ನು ಆಚರಣೆ ಮಾಡದಲೇ, ಯಾವ ಶಾಸ್ತ್ರಗಳನ್ನು ಮಾಡದಲೆ ಅವರಿಗೆ ಮಣ್ಣನ್ನು ಕೊಡಬೇಕು, ಎಲ್ಲರೂ ಬಂದು ಮಣ್ಣನ್ನು ಕೊಡಬೇಕು, ಶೋಕಿಸಬಾರದು ಅಂತ ಹೇಳ್ತಾರೆ. ನಮ್ಮ ಶರಣರು ಹೇಳ್ತಾರೆ, ಲಿಂಗೈಕ್ಯರಾದಾಗ ಡೋಲು ಕಹಳೆ ಅಲೆಗೆ ಬಾರಿಸಬಾರ್ದು ಅಂತಾರೆ, ಶೋಕಿಸಲೂಬಾರ್ದು, ಡೋಲು ಕಹಳೆ ಅಲೆಗೆ ಇವ್ಯಾವನ್ನು ಕೂಡ ಹೊಡಿಬಾರ್ದು. ಇವಾಗ ಏನು, ಯಾರ ಸತ್ತರೆ ಸಾಕು, ಕಿವಿ ಮುಚ್ಕೊಳ್ಬೇಕು, ಆ ರೋಡಲ್ಲಿರೋರೆಲ್ಲರೂ ಕಿವಿ ಕಿತ್ತೋಗಂಗೆ ಆ ಕಹಳೆಗಳನ್ನು ತರಿಸಿ, ಆ ಡೋಲನ್ನು ತರಿಸಿ,
ಹಲಗೆಯನ್ನು ತರಿಸಿ ಅದಕ್ಕೆ ಏನು ಹೇಳ್ತಾರೆ ತಮಟೆ ತಮಟೆ ಅಂತ ಹೇಳ್ತಾರೆ ಆ ತಮಟೆಯನ್ನು ಹೊಡಿಸ್ತಾರೆ ಅಲ್ಲಿ ಇರೋರು ಒಬ್ರಿಗೊಬ್ಬರು ಕಷ್ಟ ಸುಖ ಹಂಚಿಕೊಳ್ಳೋಕೂ ಆಗಲ್ಲ ಯಾರೋ ಒಬ್ಬರು ಬಂದು ಏನಾಗಿತ್ತು ಅವರಿಗೆ ಯಾಕೆ ಸತ್ರು ಅಂತ ಕೇಳ್ತಾ ಇದ್ರೂ ಕೂಡ ಅದು ಯಾರಿಗೂ ಕೇಳಿಸ್ಕೊಳ್ಳೋಷ್ಟು ಮಟ್ಟಕ್ಕೂ ಇರಲ್ಲ ಅಷ್ಟು ಸೌಂಡು ಅದು ಯಾ ದೇವರಿಗೆ ತಲುಪುತ್ತೋ ಗೊತ್ತಿಲ್ಲ ಆ ಸೌಂಡು ಅದು ಯಾರಿಗೆ ಇಷ್ಟ ಆಗುತ್ತೋ ಗೊತ್ತಿಲ್ಲ ಇಲ್ಲಿ ನಮ್ಮ ಶರಣರಂತೂ ಹೇಳ್ತಾರೆ ಲಿಂಗೈಕ್ಯರಾದಾಗ ಡೋಲು ಕಹಳೆ ಹಲಿಗೆ ಬಾರಿಸಬಾರದು ಅಂತ ಹೇಳ್ತಾರೆ ಇಲ್ಲಿ ದೇವರ ಪಾದಕ್ಕೆ ಸಂದಲ್ಲಿ ಅಂದ್ರೆ ಈಗ ಲಿಂಗೈಕ್ಯರಾಗಿದ್ದಾರೆ ಅಂತ ತಿಳ್ಕೊಳ್ಳೋಣ ನಾವೇ ಮಾತಾಡ್ತೀವಿ ದೇವನ ಪಾದಕ್ಕೆ ಕೊಟ್ಟೋದನಪ್ಪ ಅಂತ ದೇವರ ಪಾದಕ್ಕೆ ಸಂದಲ್ಲಿ ಆತನ ಶರೀರವ ಸಮಾಧಿಯಲ್ಲಿ ನಿಕ್ಷೇಪವನ್ನು ಮಾಡಿ ಮಣ್ಣಲ್ಲಿ ಹಿಟ್ಟು ನಿಕ್ಷೇಪವನ್ನು ಮಾಡಿ ಮಣ್ಣು ಮಾಡಿ ಲಿಂಗ ಭಕ್ತರಿಗೆ ಈಗ ಅಲ್ಲಿ ಬಂದಿರ್ತಾರಲ್ಲ ಅವರಿಗೆ ಏನು ಮಾಡಬೇಕು ಅಂತಂದರೆ ವೀಳ್ಯ ಮತ್ತು ವಿಭೂತಿಯನ್ನು ಕೊಡುವುದೇ ಸದಾಚಾರ ಅವರಿಗೆ ಪ್ರತಿಯೊಬ್ಬರಿಗೂ ವಿಭೂತಿ ಧಾರಣೆ ಮಾಡಲೇಬೇಕು ಯಾರ್ಯಾರು ಅಲ್ಲಿಗೆ ಬರ್ತಾರೆ ಆ ಸಮಾಧಿಗೆ ಬಂದವರೆಲ್ಲರೂ ಸಹ ವಿಭೂತಿಯನ್ನು ಧಾರಣೆಯನ್ನು ಕಡ್ಡಾಯವಾಗಿ ಮಾಡಿಕೊಳ್ಳಲೇಬೇಕು ಮತ್ತು ವೀಳ್ಯವನ್ನು ಸಹ ಕೊಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಶರಣರು ಹೇಳ್ತಾರೆ ಜೊತೆಗೆ ಹೇಳ್ತಾರೆ ಇಷ್ಟೇ ಸಾಕು ಇದೇ ಸದಾಚಾರ ಬೇರೆ ಇನ್ನ ಯಾವುದೇ ರೀತಿಯ ಆಚರಣೆಗಳು ಮಾಡಬಾರದು ಮುಂದೆ ಹೇಳ್ತಾರೆ ಈ ಥರ ಹಿಂಗಲ್ಲದೆ ಈ ರೀತಿ ಮಾಡದೆ ಎಣಕ್ಕೆ ಶೃಂಗಾರವ ಮಾಡಿಸಿ ಅರೆ ಕಹಳೆ ಸಹಿತ ವಿಮಾನದಲ್ಲಿ ಕೊಂಡು ಹೋಗಿ ಕೂಳಿ ಶ್ರಾದ್ದ ಕೂಳು 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 ಹೊಡಿತಾರೆ ನೋಡ್ರಿ ಕೂಳು ಮಾಡುವವನು ಸದಾಚಾರಕ್ಕೆ ದೂರವಯ್ಯ ಅಂತ ಹೇಳ್ತಾರೆ ಇದೇನೂ ಮಾಡಬಾರ್ದಂತೆ ಏನು ಕಹಳೆಯನ್ನು ಓದಬಾರ್ದು ತಮಟೆಯನ್ನು ಹೊಡಿಬಾರ್ದು ಅಲೆಗೆಯನ್ನು ಹೊಡಿಬಾರ್ದು ಎಣಕ್ಕೆ ಶೃಂಗಾರವನ್ನು ಮಾಡಬಾರ್ದು ವಿಮಾನ ಶೃಂಗಾರ ವಿಮಾನದಲ್ಲಿ ಕೊಂಡೊಯ್ಯಬಾರ್ದು ಅಂತ ಹೇಳ್ತಾ ಇದ್ದಾರೆ ಈಗೇನು ಅದಕ್ಕೆ ಒಂದು ನಮ್ಮ ಬೆಂಗಳೂರಿನಲ್ಲಿ ಒಂದು ಟೀಮೇ ರೆಡಿ ಆಗಿಬಿಟ್ಟೈತೆ ಈಗ ಎಲ್ಲ ಕಡೆ ಅದೇ ಶುರುವಾಗಿಬಿಟ್ಟೈತೆ ಯಾರಾದರೂ ಸತ್ರು ಅಂತಂತಂದರೆ ಅವ್ರು ಯಾರೋ ಇರ್ತಾರೆ ಅವರಿಗೆ 10,000 ರೂಪಾಯಿ ಕೊಡಬೇಕು 10,000 ಇನ್ನು ಜಾಸ್ತಿ ಇರ್ಬೋದು ನನಗೆ ಸರಿಯಾಗಿ ಗೊತ್ತಿಲ್ಲ ಅವರು ಅಲ್ಲಿಂದ ಬಂದು ಒಂದು ವಿಮಾನವನ್ನು ಕಟ್ಟಿಕೊಡ್ತಾರೆ ಅದೊಂದು ವಾನ ಅಂತ ಹೇಳ್ತಾರೆ ಆ ಹೂವಿನ ವಾನ ಅಂತ ಹೇಳ್ತಾರೆ ಅದನ್ನು ಕಟ್ಟಿಕೊಡ್ತಾರೆ ಅದಕ್ಕೆ ಒಂದು 10,000-15,000 ಚಾರ್ಜ್ ಮಾಡ್ತಾರೆ ಇಲ್ಲಿಂದ ಒಂದು 2 ನಿಮಿಷ ತೊಗೊಂಡೋಗಿ ಒಂದು ಸ್ವಲ್ಪ ದೂರದಲ್ಲಿ ಹಣ ಹಿಡೋದಕ್ಕೆ ಅಷ್ಟು ದುಡ್ಡನ್ನು ಖರ್ಚು ಮಾಡ್ತಾರೆ ಇದು ಯಾವುದು ಸರಿಯಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಶರಣರು ಹೇಳ್ತಾರೆ ವಿಮಾನದಲ್ಲಿ ಕೊಂಡು ಹೋಗಿ ಹೂಳುವಂತಹ ಮತ್ತು ಶ್ರಾದ್ದವನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಕೂಳು ಕೂಳನ್ನು ಕೂಡ ಇಡಬಾರ್ದು ಅಂತ ಹೇಳ್ತಾರೆ ಕೂಳನ್ನು ಇಡಬಾರ್ದು ನಮ್ಮಲ್ಲಿ ಇದೊಂದು ದೊಡ್ಡ ಕಾಯಿಲೆ ಆಗಿಬಿಟ್ಟಿದೆ 1 ಕೆಜಿ ಅನ್ನವನ್ನು ಬೇಯಿಸಿ ಹೊಸ ಮಡಕೆಯನ್ನು ತರಿಸಿ ಆ ಮಡಕೆಯನ್ನು ತೊಗೊಂಡೋಗಿ ಆ ಹೋಗುವ ದಾರಿಯಲ್ಲಿ ಎಲ್ಲಾದರೂ 3 ದಾರಿ ಕೂಡಿದರೆ ಅಥವಾ ಇನ್ನು ದಾರಿನಲ್ಲಿ ಹೋಗುವಂಥ ದಾರಿನಲ್ಲಿ ಆ ಮಡಕೆಯನ್ನು ಒಡೆದಾಕಿ ಅದಕ್ಕೆ ಆ ಅದರೊಳಗಿರ್ತಕ್ಕ ಅನ್ನವನ್ನೆಲ್ಲ ಚೆಲ್ಲಿ ಅದಕ್ಕೊಂದಷ್ಟು ಅರ್ಶಿಣ ಕುಂಕುಮವನ್ನು ಹಾಕಿ ಎಂಥ ಕೆಟ್ಟ ಸಂಪ್ರದಾಯ ಕೆಟ್ಟ ಸಂಪ್ರದಾಯಗಳು ಅದು ಆಹಾರ ಪರಮಾತ್ಮ ನಮಗೆ ಕೊಟ್ಟಿರ್ತಕ್ಕಂಥ ಅತ್ಯಮೂಲ್ಯವಾದಂತಹ ದೈವ ಸಮಾನವಾದಂತಹ ಅನ್ನ ಅದು ಆ ಅನ್ನವನ್ನು ನಾವು ಕೂಳು ಮಾಡ್ತಾ ಇದ್ದೀವಿ ಇಲ್ಲಿ ಕೂಳು ಮಾಡ್ತಾ ಇದ್ದೀವಿ ಯಾರಿಗೆ ಯಾರಿಗೆ ತಲುಪುತ್ತೆ ಇದೆಲ್ಲವೂ ಕೂಡ ಶರಣರು ಕೇಳ್ತಾ ಇದ್ದಾರೆ ಶ್ರಾದ್ದ ಕೂಳ ಮಾಡುವವನು ಸದಾಚಾರಕ್ಕೆ ದೂರವಯ್ಯ ಅಂತಾರೆ ಇವನು ಆ ಸದಾಚಾರಿ ಅಲ್ಲ ಇವನಿಗೆ ಆಚರಣೆಗಳು ಗೊತ್ತಿಲ್ಲ ಇಂಥವನು ಯಾವುದು ಮಾಡಬಾರ್ದು ಅಂಥೇಳಿ ನಮ್ಮ ಬಸವಣ್ಣನವರೇ ಈ ವಚನವನ್ನು ಹೇಳ್ತಾರೆ ಕೂಡಲ ಸಂಗಮ ದೇವ ಇವನ್ನು ಯಾವುದೂ ಮಾಡ್ದಂಗೆ ಇವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡಪ್ಪ ಅಂತ ಹೇಳ್ತಾ ಇದ್ದಾರೆ ಹೀಗೆ ಶರಣರು ಅವರ ವಚನಗಳಲ್ಲಿ ಎಲ್ಲವನ್ನು ಕೂಡ ಹೇಳಿದ್ದಾರೆ ಎಲ್ಲವನ್ನು ಕೂಡ ಒಬ್ಬ ಶರಣ ಸತ್ರೆ ಹೇಗೆ ಮಣ್ಣು ಮಾಡಬೇಕು ಯಾವ ರೀತಿ ಆಚರಣೆಗಳನ್ನು ಮಾಡಬೇಕು ಅನ್ನುವುದನ್ನು ನಮ್ಮ ಶರಣರು ಹೇಳಿದ್ದಾರೆ ನೋಡಿ ನಾವು ಇಷ್ಟೆಲ್ಲ ಮಾಡ್ತೀವಿ ಇಷ್ಟೆಲ್ಲ ಮಾಡೋರು ನಾವು ಎಲ್ಲ ಸಾಮೂಹಿಕವಾಗಿ ಬಂದಿರತಕ್ಕಂಥವರೆಲ್ಲ ಒಂದು ಕಡೆ ಒಟ್ಟಿಗೆ ನಿಂತ್ಕೊಂಡು ಇವನಿಗೆ ಮುಕ್ತಿ ಕೊಡು ತಂದೆ ಅಂತ ನಾವೇನಾರು ಪ್ರೇಯರ್ ಮಾಡ್ತೀವ ದೇವರಿಗೆ ಇಲ್ಲ ಇನ್ನು ದೇವರನ್ನೇ ಬೈಕೊತೀವಿ ಬಂಗಾರದಂಗೆ ಇದ್ನಪ್ಪ ಇವನ್ನೇ ನೀನು ಕರ್ಕೊಂಬಿಟ್ಟ ನಿನಗೆ ಕರುಣೆ ಇದೆಯಾ ನಿನಗೆ ದಯೆ ಇದೆಯಾ ನಿನ್ನ ಮನೆ ಹಾಳಾಗ ಅಂತ ಅನ್ನೋದನ್ನು ಕೂಡ ನಾವು ಕೇಳಿಸ್ಕೊಂಡಿದ್ದೀವಿ ದೇವರನ್ನೇ ಬೈತಾರೆ ಜೀವ ಕೊಟ್ಟವನು ಜೀವನ ಒಂದಿನ ತೊಗೊಂಡೇ ತೊಗೊಳ್ಬೇಕು ತೊಗೊಂಡವನೇ ಅದಕ್ಕೆ ಇವ್ರು ಯಾಕೆ ಗೋಳಾಡಬೇಕು
ಅವಶ್ಯಕತೆ ಇಲ್ಲ. ಇವರು ಎಲ್ಲರೂ ಸೇರ್ಕೊಂಡು ಬಂದಿರೋರು. ದೇವರೇ ಇವನು ಒಳ್ಳೆದು ಮಾಡಿದನೋ ಕೆಟ್ಟದು ಮಾಡಿದನೋ ತಿಳಿದು ತಪ್ಪು ಮಾಡಿದನೋ ತಿಳಿದಲೇ ತಪ್ಪು ಮಾಡಿದನೋ ಇವನ ತಪ್ಪುಗಳೆಲ್ಲವನ್ನು ಮನ್ನಿಸಿ ನಿನ್ನಲ್ಲಿ ಜಾಗ ಕೊಡಪ್ಪ, ನಿನ್ನಲ್ಲಿ ಜಾಗ ಕೊಡು, ನಿನ್ನ ಇವನನ್ನು ಪಾದಕ್ಕೆ ಕರ್ಕೋ ಅಂತ ಹೇಳಿ ನಾವು ಯಾರಾದರೂನು ಸಾಮೂಹಿಕವಾಗಿ ನಿಂತು ಪ್ರಾರ್ಥನೆ ಮಾಡಿದ್ದೀವ? ಇಲ್ಲ. ಅದೇ ಕ್ರಿಶ್ಚಿಯನ್ರು ಮಾಡ್ತಾರೆ, ಆದರೆ ಮುಸ್ಲಿಮ್ಸ್ ಮಾಡ್ತಾರೆ, ಇತ ಎಲ್ಲ ಸಮುದಾಯದವರು ಮಾಡ್ತಾರೆ. ನಾವು ಇವ್ಯಾವೂ ಮಾಡದಲೇ ಬರೀ ಮೂಢನಂಬಿಕೆಗಳ ಆಚರಣೆ ಮಾಡ್ತೀವಿ. ಅದು ಯಾರಿಗೆ ಪ್ರಿಯ ಅನ್ನೋದೇ ನಮಗೇ ಗೊತ್ತಿಲ್ಲ. ಮುಂದಿನ ಸಂಚಿಕೆಯಲ್ಲಿ ನಮ್ಮ ಈ ಸಮಾಧಿಗಳನ್ನು ಏನು ಮಾಡ್ತಾರೆ, ಅಂತ್ಯಕ್ರಿಯೆಗಳನ್ನು ಏನು ಮಾಡ್ತಾರೆ, ಅದರ ವಿಷಯದಲ್ಲಿ ಹೆಚ್ಚಿನದಾಗಿ ನಾವು ತಿಳಿದುಕೊಳ್ಳೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಬಸವ ಟಿ ವಿ. ಇದು ಸಂಸ್ಕಾರದ ಬೆಳಕು, ಶರಣೋ ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.